ನಾನು ಹೇಮಚಂದ್ರ ದಾವಣಗೆರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಜಲ್ದಿ ನಿರ್ಮಲ ಭಾರತ ಅಭಿಯಾನ ಯೋಜನೆ ಕಾರ್ಯಕ್ರಮ ಅತ್ಯವಶ್ಯಕ ಪೂರಕ ಹಾಗೂ ಈ ಸಮಯಕ್ಕೆ ತುರ್ತಾಗಿ ಜಲ್ದಿಯಾಗಿ ಅನುಷ್ಠಾನ ಮಾಡಬೇಕಾಗಿರತಕ್ಕಂತ ಮೊದಲನೇ ಆದ್ಯತಾ ಕಾರ್ಯಕ್ರಮ ಅಂತ ಹೇಳಿ ಕೂಡ ನಾನು ಇಷ್ಟಪಡ್ತೇನೆ ಈ ಹಿಂದೆ ನೀಡುತ್ತಿದ್ದ ಅನುದಾನ ಸಹಾಯಧನ ಬಹಳ ಕಡಿಮೆ ಇರ್ತಾ ಇತ್ತು ಆದರೆ ಈಗ 9200 ರೂಪಾಯಿ ಅನುದಾನವನ್ನು ಒಂದು ವೈಯಕ್ತಿಕ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಂಡ್ರೆ ಆ ಹಣವನ್ನು ಎಲ್ಲರಿಗೂ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ನಾವು ದಾವಣಗೆರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಪ್ರೇಮ ಲೋಕೇಶ್ ಅಂತನ ದಾವಣಗೆರೆ ಜಿಲ್ಲೆಗೆ ಹೇಳಬೇಕೇನಂದ್ರೆ 9200 ಶೌಚಾಲಯಕ್ಕೆ ಕೊಟ್ಟಿದ್ದಾರಲ್ಲ ಸರ್ಕಾರ ಅದು ಚೆನ್ನಾಗಿ ಇದಾಗ್ತದೆ ವರ್ಕೌಟ್ ಆಗ್ತದೆ ಆಮೇಲೆ ಶೌಚಾಲಯಕ್ಕೆ ಅದು ಸದುಪಯೋಗ ಆಗುತ್ತೆ ಅದು ಸದಸ್ಯರು ಅಧ್ಯಕ್ಷರು ಅದರ ಕಡೆ ಗಮನ ಕೊಟ್ಟು ಜನಗಳಿಗೆ ಮಾಹಿತಿ ತಿಳಿಸಿ ಮಾಡ್ಸೋದು ಬಹಳ ಅತ್ಯುತ್ತಮ ಕೆಲಸ ಏನು ನಾವು 9200 ರೂಪಾಯಿ ಅನುದಾನವನ್ನು ನಾವು ಬಿಡುಗಡೆ ಮಾಡ್ತೀವಿ ಎಂದು ಅವ್ರು ತಿಳಿಸ್ತಿದ್ದೇವೆಯೋ ಅದನ್ನು 20 ದಿನಗಳಲ್ಲಿ ಒಳಗೆ ತಮ್ಮ ತಲುಪಿಸ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇನೆ ಇದೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಂಕಣಬದ್ಧರಾಗಿ ನಾವು ದುಡಿತೀವಿ ಅಂತೇಳಿ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಹಣ ಸಂದಾಯ ಸ್ವಲ್ಪ ಡಿಲೇ ಆಗ್ತಾ ಇದೆ ಸರ್ ಈಗ ಹಣ ಇರಲಿಲ್ಲ ಅಲ್ಲಿಗ ಹಣ ಇನ್ನು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಮಗೆ ಹಲವಾರು ಬಾರಿ ತಿಳುವಳಿಕೆ ಹೇಳಿದರು ಹೌದು ಹಿಂದೆ ಒಂದು 6 ತಿಂಗಳ ಹಿಂದೆ ಇದ್ದಾಗ ಸರ್ಕಾರದಿಂದ ಹಣ ಬರಲು ಸ್ವಲ್ಪ ವಿಳಂಬ ಆಗಿತ್ತು ಬಟ್ ಆದರೆ ಎಲ್ಲ ರೀತಿಯಾದ ಸಹಾಯಧನ ಈಗ ನಾವು ನಮಗೆ ಬಿಡುಗಡೆ ಆಗಿದೆ ನಾವು ಗ್ರಾಮ ಪಂಚಾಯಿತಿಗೆ ನೀಡಿದ್ದೀವಿ ಈ ಹಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಮಗೆಲ್ಲರೂ ಒಂದು ಕಾರ್ಡನ್ನು ಕಳಿಸ್ಕೊಡ್ತಾ ಇದ್ದೀನಿ ಮುಂದೆ ಒಂದು ಭರವಸೆ ಪತ್ರವಾಗಿರ್ತದೆ ಆ ಪತ್ರವನ್ನು ತಾವು ಪಡ್ಕೋಬೇಕು ಅಲ್ಲಿಂದ ತಾವು ಗ್ರಾಮ ಪಂಚಾಯಿತಿಯನ್ನು ಭೇಟಿ ಮಾಡಬೇಕು ಗ್ರಾಮ ಪಂಚಾಯಿತಿಯವರು ತಮ್ಮನ್ನು ಭೇಟಿ ಮಾಡ್ತಾರೆ ಇದರಲ್ಲಿ ಎರಡು ರೀತಿಯಾದ ಒಂದು ಕಾಂಪೊನೆಂಟ್ಸ್ ಇದೆ ಏನು ಅಂತ ಹೇಳಿದ್ರೆ ಒಂದನ್ನು 4,500 ರೂಪಾಯಿನ ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮ್ಮಗಳನ್ನು ಸೇರಿಸಿಕೊಂಡು ತಮ್ಮ ಹೆಸರಿಗೇನೆ ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಇದರಲ್ಲಿ ತಾವು ಬಂದು ಗುಂಡಿಯನ್ನು ತೆಗೆದಂಥ ಕೆಲಸಕ್ಕೆ ಹಣವನ್ನು 4,500 ರೂಪಾಯಿ ಕೊಡ್ತೀವಿ ನಾವು ಉಳಿದ 4,700 ರೂಪಾಯಿ ದುಡ್ಡನ್ನು ನಿರ್ಮಲ ಭಾರತ ಯೋಜನೆ ಒಳಗೆ ನಿಮಗೆ 4,700 ರೂಪಾಯಿಯನ್ನು ಕೊಡ್ತೀವಿ ಇವೆರಡು ಹಣವನ್ನು ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗ್ತದೆ ನೀವು ಕೆಲಸ ಮಾಡಿಕೊಂಡು ಕೂಡಲೇ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಗ್ರಾಮ ಪಂಚಾಯಿತಿಯವರೇ ಫೋಟೋವನ್ನು ತೆಗೆದು ಅದರ ಮೂಲಕ ನಿಮಗೆ ಎನ್ ಎಂ ಆರ್ಗಳನ್ನು ಹಾಕ್ಕೊಂಡು ನಿಮ್ಮ ಹಣವನ್ನು ತಲುಪಿಸುವ ವ್ಯವಸ್ಥೆ ನಾವು ಗ್ರಾಮ ಪಂಚಾಯಿತಿ ಮೂಲಕ ಮಾಡಿಸ್ತಾ ಇದ್ದೀವಿ ಮೊದಲು ಕೇವಲ ಬಡತನ ರೇಖೆಯಿಂದ ಕಡಿಮೆ ಇರತಕ್ಕಂಥ ಕೆಳಗಿರ್ತಕ್ಕಂಥ ಕುಟುಂಬದವರಿಗೆ ಮಾತ್ರ ಸಹಾಯಧನ ಅವಕಾಶ ಇತ್ತು ಸರ್ಕಾರವೀಗ ಬಿ ಪಿ ಎಲ್ ಫಲಾನುಗಳೊಂದಿಗೆ ಸಣ್ಣ ರೈತರು ಅತಿ ಸಣ್ಣ ರೈತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನರು ಮಹಿಳಾ ಆಧಾರಿತ ಕುಟುಂಬಗಳು ಹಾಗೂ ಭೂರಹಿತ ಕಾರ್ಮಿಕರು ಸಹ ಪ್ರೋತ್ಸಾಹಧನಕ್ಕೆ ಪಾಕೆ ಅರ್ಹರಿರ್ತಾರೆ ಈಗ ಅದರಿಂದ ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಗದ ಜನರಿಗೂ ಕೂಡ ಈ ಒಂದು ಸವಲತ್ತು ನಿಮಗೆ ಸಿಗ್ತಾ ಇದೆ ಈ ಪ್ರಯುಕ್ತ ಇದನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಯಾವುದೇ ಸಂಶಯ ಇದ್ದರೂ ಕೂಡ ಇದನ್ನು ಗ್ರಾಮ ಪಂಚಾಯಿತಿಗೆ ಭೇಟಿ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಗ್ರಾಮದಲ್ಲಿ ಯಾರ್ಯಾರಿಗೆ ಶೌಚಾಲಯ ಇದೆ ಯಾರ್ದು ಇಲ್ಲ ಅನ್ನೋದನ್ನು ಪಟ್ಟಿಯನ್ನು ಮಾಡಿ ಆ ಗ್ರಾಮ ಪಂಚಾಯಿತಿ ಮುಂದೆ ಪ್ರಚಾರ ಪಡಿಸ್ತಾರೆ ಅದರಲ್ಲೀಗ ಯಾರ್ಯಾರ್ದು ಶೌಚಾಲಯ ಆಗ್ತಾ ಇದೆ ಆಗಿದೆ ಮುಂದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಆಗಿಂದಾಗೆ ಒಂದ್ಸಿನ 3 ತಿಂಗಳಿಗೆ ಒಂದ್ಸರಿ ನಾವು ಅದನ್ನು ಪ್ರಕಟಣೆ ಮಾಡ್ತಾ ಇರ್ತೀವಿ ಹಾಗೂ ಪಿ ಡಿ ಒಗಳ ಸಹಕಾರದೊಂದಿಗೆ ಪ್ರತಿ ಗ್ರಾಮಕ್ಕೂ ಕೂಡ ನಾವು ಸ್ವಚ್ಛತಾ ದೂತರು ಅಂತ ನೇಮಕ ಮಾಡ್ಕೊಂಡಿದ್ದೀವಿ ಅವರು ನಿಮ್ಮವರೇ ಆಗಿರ್ತಕ್ಕಂಥ ನಿಮ್ಮೂರಿನ ಹುಡುಗ ಆಗಿರ್ತಾನೆ ಒಬ್ಬ ಅವನು ಸ್ವಯಂ ಸೇವೆಯಿಂದ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿರ್ತಾರೆ ಅವರು ನಿಮ್ಮ ಪ್ರತಿ ಮನೆಗೂ ಬರ್ತಾರೆ ನಿಮ್ಮ ಮನೆಗೆ ಬಂದಾಗ ಅವನನ್ನು ಬೇರೆ ಯಾರು ಅಂದ್ಕೊಳ್ದೇ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಬಂದಿರತಕ್ಕಂಥ ನಿಮ್ಮದೇ ಒಬ್ಬ ಪ್ರತಿನಿಧಿ ಅಂದ್ಕೊಂಡು ಅವನು ನಿಸ್ವಾರ್ಥವಾಗಿ ಸೇವೆ ಮಾಡಲಿಕ್ಕೆ ಬಂದಾಗ ಅವ್ರಿಗೆ ಅವಾಗ ಉತ್ತೇಜನ ಕೊಡಬೇಕು ಅವ್ರ ಸಹಕಾರನ ಪಡ್ಕೋಬೇಕು ಯಾವುದೇ ಎನ್ ಎಂ ಆರ್ ಫಿಲ್ಅಪ್ ಮಾಡೋದಾಗಿರಲಿ ಅರ್ಜಿ ಕೊಡೋದಾಗಿರಲಿ ಫೋಟೋ ವ್ಯವಸ್ಥೆ ಮಾಡಿಕೊಡೋದಾಗಿರಲಿ ಗ್ರಾಮ ಪಂಚಾಯಿತಿಗೆ ನಿಮ್ಮ ಬಗ್ಗೆ ತಿಳಿಸುವಂಥದ್ದಾಗಲಿ ಮಾಡುವಂಥದ್ದು ಹಾಗೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರೆಲ್ಲ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ಯಾಕೆ ಜಲ್ದಿ ಅಂತ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಇದರಿಂದ ಎಲ್ಲವೂ ಕೂಡ ತ್ವರಿತವಾಗಿ ಆಗಬೇಕು ನಮ್ಮ ಆಡುಭಾಷೆನು ಜಲ್ದಿ ಮಾಡೋಣ ಅಂತ ಹೇಳ್ತಾ ಇರ್ತೀವಿ ನಾವು ಆ ರೀತಿಯಲ್ಲಿ ಕಾರ್ಯಕ್ರಮವೂ ಜಲ್ದಿ ಮಾಡೋಣ ತ್ವರಿತಗತಿಯಲ್ಲಿ ಶೌಚಾಲಯ ಮಾಡಿಕೊಳ್ಳೋಣ ನಾವು ಜಲ್ದಿಯಾಗಿ ನಿಮ್ಗೆ ಹಣವನ್ನು ಕೊಡ್ತೀವಿ ಜಲ್ದಿ ಅದನ್ನು ಉಪಯೋಗಿಸುವ ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ ಈ ರೀತಿಯಿಂದ ಎಲ್ಲ ಕಾರ್ಯಕ್ರಮ ಜಲ್ದಿ ಜಲ್ದಿಯಾಗಿ ಮಾಡಿದರೆ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಹುರುಪು ಬರ್ತದೆ ಕಾರ್ಯಕ್ರಮ ತೀಕ್ಷ್ಣವಾಗ್ತದೆ ನಿಮ್ಮ ಜವಾಬ್ದಾರಿಯು ಶೌಚಾಲಯ ನಿರ್ಮಾಣ ಮಾಡುವುದು ನನ್ನ ಜವಾಬ್ದಾರಿಯು ಸಕಾಲದಲ್ಲಿ ನಿಮಗೆ ಹಣವನ್ನು ಸಂದಾಯ ಮಾಡುವಂಥದ್ದು ಈ ಎರಡೂ ಕೆಲಸವನ್ನು ನಾವು ಜಲ್ದಿಯಾಗಿ ಮಾಡುವಂಥ ಕೆಲಸವನ್ನು ಮಾಡೋಣ ತಾವೆಲ್ಲರೂ ಬನ್ನಿ ನಿರ್ಮಲ ಭಾರತ ಅಭಿಯೋಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಕೈಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ
ಜಲ್ದಿ ನಿರ್ಮಲ ಭಾರತ ಅಭಿಯಾನ, ಶೌಚಾಲಯ ಕಟ್ಟಿಸಿ, ಜವಾಬ್ದಾರಿ ನಿರ್ವಹಿಸಿ.